ಸುಸ್ತು ಹೇಗಿದೆ ಬಾವ ಈಗ? ಪರವಾಗಿಲ್ವೋ? ನೀನು ಬೇಕಿದ್ರೆ ಮನೆ ಹೊರಡು. ಪ್ಲೀಸ್ ಬಾವ, ನಿಮ್ಮನ್ನು ಇಂಥ ಪರಿಸ್ಥಿತಿಲಿ ಒಂಟಿಯಾಗಿ ಬಿಟ್ಟೋಗೋ ಅಂತ ಕಟ್ಕ ಥರ ಕಾಣಿಸ್ತೀನ ನಾನು? ಅಮ್ಮಂಗಾಗಲೇ ಫೋನ್ ಮಾಡಿ ಹೇಳಾಯಿತು ನಾನು ನಾಳೆ ಬರ್ತೀನಿ ಅಂತ. ಸುಸ್ತು ಹೇಗಿದೆ ಅಂತ ಕೇಳಿದ್ದು ಡಾಕ್ಟ್ರನ್ನ ಬರೋಕ್ಕೆ ಹೇಳೋಕ್ಕೆ. ಸುಸ್ತು ಜ್ವರ ಎರಡು ಕಡಿಮೆ ಆಗಿದೆ, ಬೆಳಗ್ಗೆ ನೋಡಿದ್ರೆ ಆಯಿತು. ಸರಿ, ನಾನು ಕುಡಿಯೋಕ್ಕೆ ಬಿಸಿನೀರು ಕಾಯಿಸ್ಕೊಂಡ್ಬರ್ತೀನಿ. ಥ್ಯಾಂಕ್ಸ್ ಕಣೋ ರವಿ. ಅದೆಲ್ಲ ಹುಷಾರಾದ್ಮೇಲೆ ಹೇಳೋರಂತೆ ಬಾಬಾ. ಈಗ ಮಲ್ಕೊಂಡು ರೆಸ್ಟ್ ಮಾಡಿ. ಈ ಜ್ವರ, ಈ ಪರದಾಟಗಳು ಯಾವೂ ನನ್ನ ಬಾಧಿಸ್ತಾ ಇಲ್ಲ ಜಾನು. ನೀನನ್ನು ದೂರ ಮಾಡ್ತಿದೆಯಲ್ಲ, ಅದು ನನ್ನ ಮನಸ್ಸನ್ನು ಘಾಸಿ ಮಾಡ್ತಾ ಇರೋದು. ನಾನಷ್ಟು ಮಾತಾಡ್ಸಿದ್ರು ಒಂದು ಮಾತಾಡಲಿಲ್ವಲ್ಲ ನೀನು. ಶ್ರೀ ಬಂದಾಗ ನೀನು ಮಾತಾಡಬೇಕಿತ್ತು ಜಾಹ್ನವಿ. ಅಂಥ ಜ್ವರದಲ್ಲೂ ಅವ್ನು ನಿನ್ನನ್ನು ನೋಡಬೇಕು ಅಂತ ಬಂದ. ಅದರಲ್ಲೇ ಗೊತ್ತಾಗತ್ತೆ ಅವ್ನು ನಿನ್ನನ್ನು ಎಷ್ಟು ಹಚ್ಕೊಂಡಿದ್ದಾನೆ ಅಂತ. ಹೇಳ್ಬಿಡ್ಬೇಕಿತ್ತು ಇದು ಅಜ್ಜಿ ನಿನಗೆ ವಿಧಿಸಿರೋ ಕಟ್ಟಳೆ, ಮಾತಾಡಕ್ಕಾಗಲ್ಲ ಅಂತ. ನೀನ್ ಸುಮ್ಮನೆ ಇದ್ದಕ್ಕೆ ಅವ್ನು ನಿನ್ ಮೇಲೆ ಕೋಪ ಮಾಡ್ಕೊಂಡು ಹೊರಟೋದ. ಶ್ರೀ ನನ್ನ ಬಗ್ಗೆ ಕೋಪ ಮಾಡ್ಕೊಂಡ್ರು ಪರವಾಗಿಲ್ಲ ಅಮ್ಮ, ಆದ್ರೆ ಅವ್ರಿಗೆ 103 ಡಿಗ್ರಿ ಜ್ವರ ಇದ್ರೂ ನನ್ನನ್ನು ನೋಡಕ್ ಬಂದಿದ್ರು. ಅದೇ ನನಗೆ ಸಂಕಟ ಆಗ್ತಿರೋದು. ಅವ್ರು ಹೇಗಿದಾರೋ ಏನೋ. ನಿನ್ ಕೈ ಹಿಡಿಯೋದಕ್ಕೆ ನನ್ನ ಮಗ ಅದೃಷ್ಟ ಮಾಡಿತ ಅನ್ಸುತ್ತೆ. ನಿನ್ನ ತಮ್ಮ ರವಿ ಅವನ ಜೊತೆ ಇದ್ದಾನೆ ಅನ್ನೋ ಸಮಾಧಾನನಾದರೂ ನನಗಿದೆ. ಆದರೆ ನೀನು ಶ್ರೀ ಹೇಗಿದ್ದಾನೋ ಏನು ಅಂತ ಸಂಕಟದಲ್ಲಿ ಒದ್ದಾಡ್ತಾ ಇದೀಯ. ಅದಕ್ಕೆ ಅನಿಸುತ್ತೆ ಹೆಂಡ್ತಿನ್ನ ಎರಡನೇ ತಾಯಿ ಅಂತ ಅನ್ನೋದು. ಶ್ರೀ ನಿನಗಷ್ಟೆಲ್ಲ ಅಂದರೂ ಅವನ ಮೇಲೆ ನಿನಗೆ ಬೇಸರನೇ ಆಗಲಿಲ್ವ ಜಾಹ್ನವಿ? ಶ್ರೀ ಬಗ್ಗೆ ನನಗೆ ಪ್ರೀತಿ ಮಾತ್ರ ಬರೋಕ್ಕೆ ಸಾಧ್ಯ ಅಮ್ಮ. ಸಾರಿ ಜಾನು, ನಿನ್ನಂಥ ಒಳ್ಳೆ ಮನಸ್ಸಿರೋಳನ್ನ ಇವತ್ತು ನೋಯಿಸ್ಬಿಟ್ಟೆ. ನನಗೆ ಗೊತ್ತು ಜಾನು, ನಿನಗೆ ನನ್ನ ಕಂಡ್ರೆ ಮೊದಲಿನಷ್ಟೇ ಪ್ರೀತಿ ಇದೆ ಅಂತ. ಆದರೆ ಯಾಕೆ ಅದನ್ನು ಹೇಳ್ಕೊತಿಲ್ಲ ಅನ್ನೋದೇ ನನ್ನ ಕೋಪ. ನೀನು ತಪ್ಪು ಮಾಡ್ತಿದ್ದೀಯ ಜಾಹ್ನವಿ. ಬೇರೆಯವರು ನಮ್ಮ ಬಗ್ಗೆ ತಪ್ಪು ತಿಳ್ಕೊಂಡಾಗ ಅದನ್ನು ಸರಿ ಮಾಡಬೇಕಾಗಿರೋದು ನಮ್ಮ ಜವಾಬ್ದಾರಿ. ಇಲ್ಲದೆ ಹೋದರೆ ಎದರ್ನವ್ರಿಗೆ ಅದೇ ತಪ್ಪು ತಿಳುವಳಿಕೆ ನಿಜ ಅನಿಸ್ಬಿಡುತ್ತೆ. ನನ್ನ ಮಾತು ಕೇಳು, ಶ್ರೀ ಜೊತೆ ಮಾತಾಡು, ನಿನ್ನ ಸಂಬಂಧನ ಸರಿ ಮಾಡ್ಕೊ. ಹಾಗೆ ಮಾಡಿದ್ರೆ ನನ್ನ ಜೀವನ ಏನೋ ಸರಿ ಹೋಗ್ಬೋದು. ಆದರೆ ನಾನು ಕೊಟ್ಟಿರೋ ಮಾತು, ಅಮ್ಮಂಗೆ ಕೊಟ್ಟಿರೋ ಮಾತು ಉಳಿಸ್ಕೊಳ್ಳೋದಕ್ಕೋಸ್ಕರ ನಿನ್ನ ಜೀವನನ ಹಾಳು ಮಾಡ್ಕೊಳ್ಳೋದು ನನಗೆ ಸ್ವಲ್ಪನೂ ಇಷ್ಟ ಇಲ್ಲ. ನಾನು ಪಾಲಿಸ್ತಿರೋದು ಶ್ರೀ ಕೊಟ್ಟಿರೋ ಮಾತೆ. ಶ್ರೀ ಮನೆ ಬಿಟ್ಟು ಹೋಗುವಾಗ ಹೇಳಿದರು ಯಾವುದೇ ಕಾರಣಕ್ಕೂ ಅಜ್ಜಿ ಕೊಟ್ಟಿರೋ ಮಾತು ಮೀರಬೇಡ ಅಂತ. ಆದರೆ ಅಮ್ಮ ನಿನಗೆ ಹಾಕಿರೋ ಕಟ್ಟಳೆಗಳನ್ನು ಅವನ ಹತ್ರ ಹೇಳ್ಕೋಬಾರ್ದು ಅಂತ ಅವನು ಯಾವತ್ತಾದರೂ ನಿನಗೆ ಹೇಳಿದಾನ? ನಮ್ಮೆಲ್ರಿಗೂ ಶ್ರೀನೇ ದಿಕ್ಕು ಜಾಹ್ನವಿ. ನೀನು ಅವನನ್ನು ಮಾತಾಡಿಸ್ಲಿಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ ಅವನು ಜ್ವರ ಬರ್ಸ್ಕೊಂಡ್ಬಿಟ್ಟ. ನಾಳೆ ನಿನಗೆ ಬೇಡದೇ ಇರೋ ತನ್ನ ಜೀವ ಯಾಕೆ ಬೇಕು ಅಂತ ಹೆಚ್ಚು ಕಮ್ಮಿ ಮಾಡ್ಕೊಂಡ್ಬಿಟ್ರೆ? ಪ್ಲೀಸ್ ಅಮ್ಮ, ಮಾತಿಗೂ ಈ ರೀತಿ ಹೇಳಬೇಡಿ. ನಾನು ಅವ್ನ ಹೆತ್ತ ತಾಯಿ ಜಾಹ್ನವಿ. ಆ ಥರ ಮಾತಾಡೋದಕ್ಕೆ ನನಗಿಷ್ಟ ಆಗತ್ತಾ? ಆದರೆ ವಾಸ್ತವನ ಅರ್ಥ ಮಾಡ್ಕೋಬೇಕು. ಈಗ ನಾನು ಏನು ಮಾಡಲಿ? ಮೊದಲು ಅವ್ರು ಒಂದು ಫೋನ್ ಮಾಡು, ಸಮಾಧಾನವಾಗಿ ಮಾತಾಡಿ ವಿಷಯ ತಿಳಿಸು, ಅರ್ಥ ಮಾಡ್ಕೋತಾನೆ. ಜಾನುಗೆ ಅಷ್ಟೆಲ್ಲ ಮಾತಾಡಿ ಬಂದ್ಬಿಟ್ಟೆ. ಎಷ್ಟು ನೊಂದ್ಕೊಂಡಿರ್ತಾಳೋ ಏನೋ. ಒಂದು ಫೋನ್ ಮಾಡಿ ಸಾರಿ ಕೇಳ್ತೀನಿ. ಅವಳು ಮಾತಾಡ್ತಿದ್ರೆ ಏನಂತೆ, ನನ್ನ ಮಾತಾದರೂ ಖಂಡಿತ ಕೇಳಿಸ್ಕೋತಾಳೆ. getting a busy tone on this number. Please call later. ಈ ನಂಬರ್ನಲ್ಲಿ ನಮಗೆ ಬಿಸಿ ಟೋನ್ ಕೇಳಿ ಬರುತ್ತಿದೆ. ದಯವಿಟ್ಟು ಸ್ವಲ್ಪ ಸಮಯದ ನಂತರ ಕರೆ ಮಾಡಿ. ಎಂಗೇಜ್ ಬರ್ತಿದೆ. ನನ್ನ ಜಾನುಗೆ ತನ್ನ ಶ್ರೀ ಜೊತೆ ಮಾತಾಡೋ ಮನಸ್ಸಿಲ್ಲ. ಆದರೆ ಇನ್ಯಾರಿಗೂ ಫೋನ್ ಮಾಡಿ ಮಾತಾಡ್ತಾನೆ ಇದ್ದಾಳಲ್ಲ. ನಿನ್ನ ತಮ್ಮ ರವಿ ಅವನ ಜೊತೆಗೆ ಇರೋದಲ್ವಾ? ಅವನಿಗೊಂದು ಫೋನ್ ಮಾಡಿ ನೋಡು. We are getting a busy tone on this number. Please call later. Not reachable bartide. Shreege innond sala try madu. Getting a busy tone on this number. Please call later. We are getting a busy tone on this number. Please call later. ಈ ನಂಬರ್ನಲ್ಲಿ ನಮಗೆ ಬಿಸಿ ಟೋನ್ ಕೇಳಿ ಬರುತ್ತಿದೆ. ಫೀಲಿಂಗ್ಸ್ ಅರ್ಥ ಆಗಿರಬೇಕು, ಅದಕ್ಕೆ ಇವತ್ತು ಎಲ್ಲ ಕೋಪ ತಾಪಗಳನ್ನು ಮರೆತುಬಿಟ್ಟಿದ್ದೀನಿ ಅಂತ ಹೇಳ್ತಾಳೆ ಅಂದ್ಕೊಂಡಿದ್ದೆ. ನನ್ನ ಜಾನು ನನ್ನ ಬಗ್ಗೆ ಇಷ್ಟು ಅಸಡ್ಡೆ ತೋರಿಸ್ತಾ ಇದ್ರು, ನನಗೆ ಅವಳ ಮೇಲೆ ಕೋಪ ಆಗಲಿ ತಿರಸ್ಕಾರ ಆಗಲಿ ಬರ್ತಾ ಇಲ್ಲ ಗೊತ್ತಾ. ಆದರೆ ನನ್ನ ಜಾನು ನಾನು ಮುಂದೆನೇ ಹೋದ್ಲು, ನನ್ನ ಕಡೆ ಕಣ್ಣೆತ್ತು ಕೂಡ ನೋಡಲಿಲ್ಲ. ನಾನಷ್ಟು ಬೇಡವಾಗಿ ಹೋಗ್ಬಿಟ್ನ ಅವಳಿಗೆ. ಯಾರ್ದೋ ಮಾತೆ ಕಟ್ಬಿದ್ದು ಅವಳನ್ನ ಮಾತಾಡ್ಸೋದು ಬೇಕಾಗಿಲ್ಲ. ಸರ್, ನೀವು ಮನೆ ಬಿಟ್ಟು ಬಂದು ತಪ್ಪು ಮಾಡಿದ್ರೇನೋ ಅಂತ ನನಗೆ ಅನ್ನಿಸ್ತಾ ಇದೆ. ಮನೆ ಬಿಟ್ಟು ಬಂದಿದ್ದಕ್ಕೆ ನನಗೂ ಬೇಸರ ಇದೆ ನಂದು. ಆದರೆ ಬಂದ ಕಾರಣದ ಬಗ್ಗೆ ಕನ್ಫ್ಯೂಷನ್ ಆಗಲಿ ಪಶ್ಚಾತ್ತಾಪ ಆಗಲಿ ಇಲ್ಲ. ಇದರಿಂದ ನನ್ನ ಜನ ಸಂಬಂಧ ಹಾಳಾಗೋದು ಅಂತ ನನಗೆ ಗೊತ್ತಿರಲಿಲ್ಲ. ಹೇಳ್ಕೊಳಕ್ಕೆ ಮದುವೆ ಆಗಿದ್ದೀನಿ, ಆದರೆ ಹೆಂಡತಿ ಜೊತೆಲಿಲ್ಲ. ನನ್ನ ಪಾಲಿಗೆಲ್ಲ ಆಯಿತು, ಏನು ಇಲ್ದಂಗೆ ಆಗ್ಬಿಟ್ಟಿದ್ದೀನಿ ನಂದು. ಈಗೇನು ಹೇಳ್ತೀಯ? ನನಗೆ ನಂಬಿಕೆನೇ ಬರ್ತಾ ಇಲ್ಲ. ಇದನ್ನ ನೋಡಿದ್ಮೇಲೂ ನೀನು ಅಷ್ಟೊಂದು ಇನ್ನೋಸೆಂಟ್ ಅಲ್ಲ ಅಂತ ಇಡೀ ಜಗತ್ತಿಗೆ ಗೊತ್ತು. ಹಾಗಲ್ಲ ಮದನ್ ಅವರೇ, ಮೊನ್ನೆ ಅವ್ರು ನಮ್ಮ ಮನೆಗೆ ಬಂದಾಗ ಸಹಿತ ಶ್ರೀನಿಧಿ ಜಾಹ್ನವಿ ತಮ್ಮ ಸಂಬಂಧ ಇಷ್ಟೊಂದು ಹದಗೆಟ್ಟಿದೆ ಅಂತ ಒಂದು ಸ್ವಲ್ಪನೂ ಸುಳಿವು ಕೊಡ್ಲಿಲ್ಲ. ಗಂಡ ಹೆಂಡತಿ ಇಬ್ರು ಚೆನ್ನಾಗಿ ನಾಟಕ ಆಡ್ಬಿಟ್ರು. ಶ್ರೀನಿಧಿನೂ ನನ್ನ ಹತ್ರ ನಾಟಕ ಆಡ್ದ, ಆದ್ರೆ ಹಿಡ್ದಾಕ್ಬಿಟ್ಟೆ. ಅಯ್ಯೋ ದೇವ್ರೆ, ನನ್ನ ಮಗಳ ಜೀವನನೇ ಹಾಳಾಗೋಯ್ತಲ್ಲಪ್ಪ. ನಾಟಕ ಆಡಬೇಡ ಜಾನು, ಬರ್ತಿ ಸಂಬಂಧಗಳನ್ನ ಹಾಳು ಮಾಡ್ತಿದ್ದೆ ನೀನು. ಈಗೇನೋ ಒಳ್ಳೆ ಜಾನು ಮೇಲೆ ಪ್ರೀತಿ ಇರೋಳ್ ತರ ಫೋರ್ಸ್ ಕೊಡ್ಬೇಡ. ನನಗೆ ಗೊತ್ತು ನಿನಗೆ ಬೇಕಾಗಿರೋದು ಜಾನು ದುಡ್ಡು, ಅದನ್ನು ನಾನು ಕೊಡ್ತೀನಿ. ನೀನು ಜಾನು ನನಗೆ ಸಿಗೋ ಹಾಗೆ ಮಾಡು. ನನ್ನನ್ನು ಏನ್ರಿ ಅಂದ್ಕೊಂಡಿದ್ದೀರಾ ನೀವು? ಹೇಳ ಹೇಳಿದ್ರೆ ಚೆನ್ನಾಗಿರಲ್ಲ. ನಿನಗೆ ಬೇಕಾಗಿರೋದು ದುಡ್ಡು, ನನಗೆ ಬೇಕಾಗಿರೋದು ಜಾನು. ಅವಳು ನನಗೆ ಸಿಗೋ ಥರ ಮಾಡು. ಬಲಂತ ಏನಿಲ್ಲ, ಕಾಯಿಲೆ ಗಂಡ. ಖರ್ಚು ಹೆಚ್ಚಿರುತ್ತೆ, ನಿನಗೂ ಹಣ ತೊಂದರೆ, ನಿನಗೆ ಸಹಾಯ ಆಗಲಿ ಅಂತ ಕೇಳಿದೆ. ಮಾಡೋ ಹಾಗಿದ್ರೆ ಮಾಡು, ಇಲ್ಲ ಅಂದರೆ ನಾನು ಬೇರೆ ದಾರಿ ನೋಡ್ಕೋತೀನಿ. ಒಂದು ನಿಮಿಷ, ವಯಸ್ಸು 60 ಆದರೂ ಒಳ್ಳೆ 20 ವರ್ಷದ ಹುಡುಗನ ಥರ ಕೋಪ ಮಾಡ್ಕೋತೀರಪ್ಪ. ವಯಸ್ಸಲ್ಲೂ 20 ವರ್ಷದ ಹುಡುಗನ ಉತ್ಸಾಹ ಇದೆ, ಅದಕ್ಕೆ ಜಾನುನ ಮದುವೆ ಮಾಡ್ಕೋಬೇಕು ಅಂತಿರೋದು. ಸರಿ, ದೇವ್ರ ಇಚ್ಛೆನೇ ಇದಿರ್ಬೇಕಾದ್ರೆ ತಡಿಯಕ್ ನಾನು ಯಾರು? ಮಳ್ಳಿ ಚೆನ್ನಾಗಿ ಡ್ರಾಮಾ ಮಾಡ್ತೀಯ. ಏನ್ ಮಾಡಬೇಕು ಅಂತ ಹೇಳ್ತೀನಿ, ಸರಿಯಾಗಿ ಕೇಳಿಸ್ಕೊ. ಅಲ್ಲಿಟ್ಬಿಟ್ಟು ಹೋಗು. ಒಂದು ನಿಮಿಷ, ಇನ್ನು ಮುಂದೆ ನಾನು ಜಾನ್ವಿಗೆ ಯಾವ ನಿರ್ಬಂಧನೂ ಹೇರಲ್ಲ. ಅವಳು ಶ್ರೀ ಜೊತೆ ಆರಾಮಾಗಿ ಮಾತಾಡ್ಕೊಂಡಿರ್ಬೋದು ಅಂತ ಹೇಳ್ಬಿಡು. ನಿಜವಾಗ್ಲೂ ಅತ್ತೆ, ಇದು ತಮಾಷೆ ಮಾಡೋ ವಿಷಯ ಅಲ್ಲ. ಮನೆಗೆ ಬಾಗಿಲಿದ್ದ ಹಾಗೆ ಮನುಷ್ಯರಿಗೆ ಕಟ್ಟುಪಾಡುಗಳು ಇರಲಿ ಅಂತ ಅಂದ್ಕೊಂಡೆ. ಆದರೆ ನಾನು ಹಾಕಿರೋ ಕಟ್ಟುಪಾಡುಗಳಿಂದ ಈ ಮನೆಯಲ್ಲಿರೋರ ಮನಸ್ಸಿಗೆ ಹಿಂಸೆ ಆಗ್ತಿದೆ ಅಂತ ನಿಮ್ಮೆಲ್ಲರ ಅಭಿಪ್ರಾಯ. ಆಯಿತು, ನಿಮ್ಮಿಷ್ಟನೇ ನೆರವೇರಲಿ. ನನಗೂ ಶ್ರೀ ಮನೆಗೆ ವಾಪಸ್ ಬರೋದು ಇಷ್ಟ ಅಂತ ನಿಮಗಳಿಗೆ ಅರ್ಥ ಆದರೆ ಸಾಕು. ಈ ವಿಷಯನ ಈಗಲೇ ಜಾನ್ವಿಗೆ ಹೇಳ್ತೀನಿ. ಶೋ ಹೊಡೀಗ್ ತಾನೆ 10 ಮಲ್ಕೊಂಡ್ಲೋ. ಬೇಡ ಬಿಡಿ, ಬೆಳಗ್ಗೆನೆ ಹೇಳಿದ್ರಾಯ್ತು. ಬರೀ ಜಾನ್ವಿ ಅಷ್ಟೇ ಅಲ್ಲ, ಮನೆಯಲ್ಲಿರೋರೆಲ್ಲರೂ ಶ್ರೀ ಜೊತೆ ಮಾತಾಡ್ಬೋದು. ಹೌದಾ? ತುಂಬಾ ಥ್ಯಾಂಕ್ಸ್ ಅತ್ತೆ. ರಾತ್ರಿ ಶ್ರೀ ಮನೆಗೆ ಬಂದಾಗ ಈ ಮನೆಯವ್ರ ನಂಬಿಕೆ ಸುಳ್ಳಾಗ್ಲಿಲ್ಲ ಅನ್ಕೊಂಡೆ. ನಾನು ಮಾಡ್ತಿರೋ ವ್ರತ ಫಲ ಕೊಡ್ತು ಅನ್ಕೊಂಡೆ. ಆದರೆ ಶ್ರೀ ಇನ್ಯಾವತ್ತೂ ಈ ಮನೆಗೆ ಬರೋದೇ ಇಲ್ವೇನೋ ಅನ್ನೋ ಥರ ಮಾತಾಡಿ ಹೋಗ್ಬಿಟ್ಟ. ಯಾಕೆ ಈ ರೀತಿ ಆಗ್ತಿದೆ? ನನ್ನ ಜೀವನದಲ್ಲಿ ಎಲ್ಲ ಸಂತೋಷನೂ ಕೊಡ್ತೀರ, ಆದರೆ ಆ ಸಂತೋಷ ಪೂರ್ತಿ ನಂದಾಗೋ ಮುಂಚೆ ಕಿತ್ಕೊಂಡು ಬಿಡ್ತೀರ. ಯಾಕೆ? ದಯವಿಟ್ಟು ಶ್ರೀ ಆದಷ್ಟು ಬೇಗ ಈ ಮನೆಗೆ ವಾಪಸ್ ಬರೋ ಹಾಗೆ ಮಾಡಿ. ಇವತ್ತೇ ಕೊನೆ, ಇನ್ಯಾವತ್ತೂ ನಿನ್ನ ಕಣ್ಣಲ್ಲಿ ನೀರು ಬರಬಾರ್ದು. ಶ್ರೀನು ಹೀಗೆ ಹೇಳ್ತಿದ್ದ, ನನ್ನ ಕಣ್ಣಲ್ಲಿ ಒಂದು ಹನಿ ನೀರು ಬಂದರೂ ಅವನು ಸಹಿಸ್ತಿರ್ಲಿಲ್ಲ. ಆ ದೇವ್ರೆ ನಿಮ್ಮಿಬ್ರು ಒಂದು ಮಾಡಿದ್ದು, ಅದಕ್ಕೆ ನಿಮ್ಮ ಪ್ರೀತಿ ಕಾಯೋ ಕೆಲಸನ ಅವನೇ ವಹಿಸ್ಕೊಂಡಿದ್ದಾನೆ. ಅರ್ಥ ಆಗ್ಲಿಲ್ವಾ? ನೀನು ವ್ರತ ಶುರು ಮಾಡಿ ಇನ್ನೂ 1 ವಾರ ಆಗಿಲ್ಲ, ಆಗಲೇ ದೇವರು ಫಲ ಕೊಟ್ಬಿಟ್ಟ. ಪ್ಲೀಸ್ ಚಿಕ್ಕಮ್ಮ, ತಮಾಷೆ ಬೇಡ. ನಿನ್ನೆ ರಾತ್ರಿ ಅಷ್ಟೇ ಶ್ರೀ ಬಂದು ಅಷ್ಟೆಲ್ಲ ಕೂಗಾಡಿದ್ದಾನೆ. ಅವ್ನು ಮಾತಾಡಿದ್ ನೋಡಿದ್ರೆ ಮತ್ತೆ ಯಾವತ್ತೂ ಮನೆಗೆ ಬರಲ್ವೇನೋ ಅನ್ನೋ ಆತಂಕ ಆಗ್ತಿದೆ. ನಿನ್ನ ಆತಂಕಕ್ಕೆ ಫುಲ್ ಸ್ಟಾಪ್ ಬಿತ್ತು ಅನ್ಕೋ. ಅತ್ತೆ, ನೀನು ಶ್ರೀ ಮೀಟ್ ಮಾಡೋದಕ್ಕೆ ಪರ್ಮಿಷನ್ ಕೊಟ್ಟಾಯ್ತು. ನಿಜವಾಗ್ಲೂ? ಹಾ, ಆ ದೇವ್ರೆ ಅತ್ತೆ ಮನ್ಸಲ್ಲಿ ಕೂತು ಒಪ್ಪಿಗೆ ಕೊಡಿಸ್ತಾ ಅನ್ಸುತ್ತೆ. ಇನ್ನೂ ನೀ ಶ್ರೀ ಮೀಟ್ ಮಾಡಕ್ಕೆ ಮಾತಾಡ್ಸಕ್ಕೆ ಯಾವ ಅಡ್ಡಿ ಆತಕ್ಕನೂ ಇಲ್ಲ. ಹೇಗಿದೆಯೋ ಕಂದ, ಜ್ವರ ಕಡಿಮೆ ಆಯ್ತಾ? ಪರವಾಗಿಲ್ಲ. ಸಾರಿ ಮಾಮ್. ಯಾಕೋ ಕಂದ? ನೆನ್ನೆ ಮನೆಗೆ ಬಂದು ಆವೇಶದಲ್ಲಿ ಏನೇನೋ ಕೂಗಾಡ್ಬಿಟ್ಟೆ, ತುಂಬ ರೂಡಾಗಿ ಮಾತಾಡ್ಬಿಟ್ಟೆ. ನನಗೆ ಗಿಲ್ಟ್ ಫೀಲ್ ಆಗ್ತಿದೆ ಅಮ್ಮ, ಸಾರಿ. ನೀನು ಕ್ಷಮೆ ಕೇಳಬೇಕಾಗಿರೋದು ನನ್ನನ್ನಲ್ಲ, ಜಾಹ್ನವಿನ. ಜಾನು ಬಗ್ಗೆ ಇವಾಗ ಮಾತು ಬೇಡ ಅನ್ಸುತ್ತೆ. ಜಾನು ಬಗ್ಗೆ ನೀನು ತಪ್ಪು ತಿಳ್ಕೊಂಡಿದೀಯ ಶ್ರೀ. ಏನು ತಪ್ಪು ತಿಳ್ಕೊಂಡಿದ್ದೀನಿ? ಅವಳಿಗೋಸ್ಕರ ಇಷ್ಟೆಲ್ಲ ಹಂಬಲಿಸ್ತಾ ಇದ್ದೀನಿ, ಅದು ಗೊತ್ತಿದ್ದು ಅವಾಯ್ಡ್ ಮಾಡ್ತಾಳೆ, ಅದು ಸರಿನಾ? ಶ್ರೀ, ಮತ್ತೆ ಮತ್ತೆ ಅವಳ ಬಗ್ಗೆ ತಪ್ಪು ತಿಳ್ಕೊಬೇಡಪ್ಪ. ನೋಡಿದ್ನಲ್ಲ ನೆನ್ನೆ ಮನೆಗೆ ಬಂದಾಗ, ನನಗೆ 103 ಡಿಗ್ರಿ ಜ್ವರ ಬಂದಿತ್ತು ಮಾಮ್. ಒಂದು ಹೆಜ್ಜೆನೂ ಇಡೋಕ್ಕಾಗದೇ ಇರೋಷ್ಟು ಸುಸ್ತು. ಆದರೂ ಜಾನುನ ನಿಮ್ಮನ್ನೆಲ್ಲ ನೋಡಬೇಕು ಅಂತ ಮನೆಗೆ ಬಂದಿದ್ದೆ. ನಿಮ್ಮ ಕಣ್ಮುಂದೆನೇ ಎಷ್ಟೆಲ್ಲ ಒದ್ದಾಡ್ತಾ ಇದ್ದೆ. ಆದರೆ ಜಾನು ಒಂದು ಮಾತಾದರೂ ಆಡಿದ್ಲ? ಮಾತಾಡಲಿಲ್ಲ ಅಂದ ತಕ್ಷಣ ನಿನ್ನ ಮೇಲೆ ಪ್ರೀತಿ ಇಲ್ಲ ಅಂತಲ್ಲ ಕಂದ. ನಿನ್ನ ನೆನಪಲ್ಲಿ ಅವಳು ಎಷ್ಟು ಕೊರಗ್ತಾ ಇದ್ದಾಳೆ ಗೊತ್ತಾ? ನಿಮ್ಮ ಮನೆಗೆ ಬೇಗ ಬರಲಿ ಅಂತ ವೃತ ಬೇರೆ ಮಾಡ್ತಿದ್ದಾಳೆ. ಎದುರಿಗೆ ಬಂದಾಗ ಮುಖ ಕೊಟ್ಟು ಮಾತಾಡ್ತಾ ಇರೋಳು ವ್ರತ ಮಾಡಿ ಏನು ಪ್ರಯೋಜನ? ನೀನು ಇಷ್ಟಪಟ್ಟು ಮದುವೆ ಮಾಡ್ಕೊಂಡಿರೋ ಹುಡುಗಿ ಕಣೋ ಅವಳು. ಇಷ್ಟು ಬೇಗ ಅವಳ ಮೇಲೆ ನಂಬಿಕೆ ಹೊರಟೋಯ್ತಾ? ನೀನು ಮನೆ ಬಿಟ್ಟು ಹೋದ್ಮೇಲೆ ನಿನ್ನಷ್ಟೇ ಚೆನ್ನಾಗಿ ನೋಡ್ಕೋತಿದ್ದಾಳೆ ನಮ್ಮನ್ನೆಲ್ಲ. ಅಂಥ ಒಳ್ಳೆ ಮಗುನ ಇಷ್ಟಪಡದೆ ಇರೋಕ್ಕಾಗತ್ತೇನೋ? ಇಷ್ಟು ದಿವಸ ನೀವಿಬ್ರು ದೂರ ಇದ್ದು ನೋವು ಅನುಭವಿಸಿದ್ ಸಾಕು. ಈಗಲಾದರೂ ಒಟ್ಟಿಗೆ ಕೂತ್ಕೊಂಡು ಮಾತಾಡಿ. ನಿನ್ನ ಜೊತೆ ಮುಕ್ತವಾಗಿ ಮಾತಾಡೋದಕ್ಕೆ ಜಾಹ್ನವಿ ನಿನ್ನ ಹತ್ರ ಬರ್ತಾ ಇದ್ದಾಳೆ. ಜಾನುನಾ, ನಿಜ ಹೇಳ್ತಿದ್ದೀರಾ ಮಾಮ್? ಇಂಥ ವಿಷಯದಲ್ಲಿ ಯಾರಾದರೂ ಸುಳ್ಳು ಹೇಳ್ತಾರೇನೋ ಕಂದ. ಎಲ್ಲಿಗೆ ಬರಬೇಕು ಅಂತ ಹೇಳು, ಜಾನುನ್ ಕರ್ಕೊಂಡು ನಾನೇ ಬರ್ತೀನಿ. ಅಲ್ಲಿಗೆ ನನ್ನ ಜೊತೆ ಮಾತಾಡಬೇಕು ಅಂತ ನೀವೇ ಜಾನು ಹೇಳಿ ಕರ್ಕೊಂಡು ಬರ್ತಿದ್ದೀರಾ. ಅವಳಾಗೆ ಇಷ್ಟಪಟ್ಟು ಬರ್ತಿಲ್ಲ. ಯಾಕೋ ಅನುಮಾನ ಪಡ್ತಿದೀಯಾ? ಜಾಹ್ನವಿಗೆ ನಿನ್ನನ್ನು ಮಾತಾಡಿಸ್ಬೇಕು ಅಂತ ತುಂಬ ಇಷ್ಟ ಆಯಿತು, ಆದರೆ ಏನೇನೋ ಕಾರಣಗಳಿಂದ. ನೀವೇನೇ ಹೇಳಿದ್ರು ನಾನು ನಂಬಲ್ಲ. ಈಗ ಜಾಹ್ನವಿಗೆ ನನ್ನ ಮೇಲೆ ಮೊದಲಿನ ಹಾಗೆ ಪ್ರೀತಿ ಉಳ್ಕೊಂಡಿಲ್ಲ ಮಾಮ್. ನಿಮ್ಮ ಮಾತಿಗೆ ಬೆಲೆ ಕೊಟ್ಟು ನನ್ನ ಮುಂದೆ ಬಂದು ತಲೆ ತೆಗೆಸ್ಕೊಂಡು ನಿಲ್ತಾಳೆ. ಬಲ್ವಂತದ ಪ್ರೀತಿ ನನಗೆ ಬೇಕಾಗಿಲ್ಲ ಮಾಮ್. ಶ್ರೀ, ಹೀಗೆಲ್ಲದಕ್ಕೂ ಅಪಾರ್ಥ ಮಾಡ್ಕೋತಾ ಹೋದರೆ ಸಂಬಂಧಗಳು ಹಾಳಾಗಿ ಹೋಗುತ್ತವೆ. ಜಾಹ್ನವಿ ಬಗ್ಗೆ ಇಲ್ಲದ್ದೆಲ್ಲ ಕಲ್ಪಿಸ್ಕೋತಾ ಇದೀಯಾ? ಇರೋ ವಿಷಯನೇ ಬೇರೆ. ಏನದು ಇರೋ ವಿಷಯ? ಅದನ್ನಾದ್ರೂ ಹೇಳಿ ಶ್ರೀ. ಫೋನಲ್ಲಿ ಮಾತಾಡಿ ಮತ್ತಷ್ಟು ತಪ್ಪಾರ್ಥಗಳಾಗೋದು ಬೇಡ. ಒಂದ್ಸಾರಿ ಮುಖಾಮುಖಿ ಭೇಟಿ ಆದರೆ ನಿನ್ನ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಸಿಕ್ಬಿಡತ್ತೆ ಕಂದ. ನಾನು ಜೊತೆಲೇ ಇರ್ತೀನಿ. ಕರೆಕ್ಟಾಗಿ 10:30ಗೆ ದೇವಸ್ಥಾನದ ಹತ್ರ ಕರ್ಕೊಂಡು ಬರ್ತೀನಿ. ಆಯ್ತು, ಇದೊಂದು ಸಲ ನೋಡ್ತೀನಿ. ಶಾರ್ಪ್ 10:30ಗೆ ಬರ್ತೀನಿ. 11 ಗಂಟೆವರೆಗೂ ವೆಯ್ಟ್ ಮಾಡ್ತೀನಿ. ಬರಲಿಲ್ಲ ಅಂದರೆ ಹೊರಟೋಗ್ತೀನಿ. ಇಲ್ಲ ಕಂದ, ನಾವು ಟೈಮಿಗೆ ಸರಿಯಾಗಿ ಬರ್ತೀವಿ. ಆಯ್ತು. ಶ್ರೀ, ನನಗೆ ಉಪವಾಸ ವ್ರತ ಇದ್ಯಾವುದು ಕಷ್ಟ ಅನ್ಸಲ್ಲ. ನೀನು ಮನೆಗೆ ಬರೋದಾದರೆ ಇಂಥ ಎಷ್ಟು ವ್ರತ ಬೇಕಂದ್ರೂ ಮಾಡ್ತೀನಿ. ಎಷ್ಟು ದಿನ ಅಜ್ಜಿ ನಿನ್ನನ್ನು ಮೀಟ್ ಮಾಡಬಾರ್ದು, ಮಾತಾಡಬಾರ್ದು ಅಂತ ಕಂಡೀಷನ್ ಹಾಕಿದ್ರು. ಆದರೆ ಇವಾಗ ಅವರೇ ನಿನ್ನನ್ನು ಮಾತಾಡ್ಸೋಕ್ಕೆ ಪರ್ಮಿಷನ್ ಕೊಟ್ಟಾಯಿತು. ನೀನು ಯಾವುದೇ ಹಳೆ ಹಠ ನನ್ನ ಮೇಲೆ ಸಾಧಿಸ್ದೆ. ನನ್ನನ್ನು ಮೀಟ್ ಮಾಡೋಕ್ಕೆ ಒಪ್ಕೊಂಡು ಬಿಡು ಶ್ರೀ, ಪ್ಲೀಸ್. ಒಪ್ಕೊಂಡ್ಬಿಟ್ಟ? ಹಾಂ, ನನ್ನ ಮಗ ನಿನ್ನನ್ನು ಭೇಟಿ ಮಾಡಿ ಮಾತಾಡೋದಕ್ಕೆ ಒಪ್ಕೊಂಡ್ಬಿಟ್ಟ ಜಾಹ್ನವಿ. ನಿಜವಾಗ್ಲೂ? ಹೌದು ಕಂದ, ನನ್ನ ಮಗನಿಗೆ ನಿನ್ನ ಮೇಲೆ ತುಂಬ ಕೋಪ ಇದೆ, ಅದು ಇದು ಅಂತೆಲ್ಲ ಅಂದ್ಕೊಂಡಿದ್ದೆ. ಈಗ ನೋಡು, 10:00 ರಾಮನ ದೇವಸ್ಥಾನಕ್ಕೆ ಬರಕ್ಕೆ ಹೇಳಿದ್ದೀನಿ. ಯಾಕಮ್ಮ ಕಣ್ಣೀರು? ನನಗೆ ಎಷ್ಟು ಸಂತೋಷ ಆಗ್ತಿದೆ ಗೊತ್ತಾ ಅಮ್ಮ. ಎಷ್ಟು ದಿನ ನಾನು ಮಾಡ್ತಿದ್ದಿದ್ದು ವ್ರತದ ಮೇಲೆ ನನಗೆ ನಂಬಿಕೆನೇ ಇರಲಿಲ್ಲ. ನಿಮ್ಗಳ ಸಂತೋಷಕ್ಕೋಸ್ಕರ ಮಾಡ್ತಿದ್ದೆ. ಆದರೆ ಇವತ್ತು ದೇವ್ರ ಮೇಲಿರೋ ನಿಮ್ಮ ನಂಬಿಕೆಯಲ್ಲಿ ಎಷ್ಟು ಶಕ್ತಿ ಇದೆ ಅಂತ ನನಗೆ ಗೊತ್ತಾಯಿತು.